ಮಕ್ಕಳೇ, ಇವತ್ತಿನ ಅವಧಿಯಲ್ಲಿ ನಾವು ತ್ರಿಭುಜಗಳ ಸರ್ವಸಮತೆಯ ನಿಬಂಧನೆಯನ್ನು ತಿಳಿದುಕೊಳ್ಳೋಣ. ಇದು ಕೇವಲ ಬಾಹುಗಳನ್ನು ಮಾತ್ರ ಆಧರಿಸಿದ್ದಾಗಿದೆ. ಸೊ ತ್ರಿಭುಜದ ಯಾವುದೇ ತ್ರಿಭುಜದ ಮೂರು ಬಾಹುಗಳು ಇನ್ನೊಂದು ತ್ರಿಭುಜದ ಮೂರು ಅನುರೂಪ ಬಾಹುಗಳಿಗೆ ಸಮವಾಗಿದ್ದಲ್ಲಿ ಆ ಎರಡೂ ತ್ರಿಭುಜಗಳು ಸರ್ವಸಮವಾಗಿರುತ್ತವೆ. ಇದು ಈ ಸಿದ್ಧಾಂತದ ಹೇಳಿಕೆ. ಯಾವುದೇ ತ್ರಿಭುಜದ ಮೂರು ಬಾಹುಗಳು ಇನ್ನೊಂದು ತ್ರಿಭುಜದ ಮೂರು ಅನುರೂಪ ಬಾಹುಗಳಿಗೆ ಸಮವಾಗಿದ್ದಲ್ಲಿ ಆ ಎರಡೂ ತ್ರಿಭುಜಗಳು ಸರ್ವಸಮವಾಗಿರುತ್ತವೆ. ಹಾಗಾದರೆ ಚಿತ್ರದೊಂದಿಗೆ ಈ ಒಂದು ಹೇಳಿಕೆಯನ್ನು ನಾವು ಅರ್ಥೈಸಿಕೊಳ್ಳೋಣ. ಸೊ ಇಲ್ಲಿ ತ್ರಿಭುಜ ಎ ಬಿ ಸಿ ಒಂದು ತ್ರಿಭುಜ, ಡಿಇ ಎಫ್ ಮತ್ತೊಂದು ತ್ರಿಭುಜವಾಗಿದೆ. ಈ ತ್ರಿಭುಜದ ಬಾಹುಗಳನ್ನು ನಾವು ಹೋಲಿಸಿದಾಗ ಬಾಹು ಎ ಬಿ ತ್ರಿಭುಜ ಡಿಇ ಎಫ್ ನ ಬಾಹು ಡಿಇಗೆ ಸಮವಾಗಿದೆ. ಅದೇ ರೀತಿ ಬಾಹು ಎ ಸಿ ತ್ರಿಭುಜ ಡಿಇ ಎಫ್ ನ ಬಾಹು ಡಿಎಫ್ಗೆ ಸಮವಾಗಿದೆ. ಹಾಗೆಯೇ ಬಾಹು ಬಿ ಸಿ ತ್ರಿಭುಜದ ಡಿಇ ಎಫ್ ತ್ರಿಭುಜದ ಬಾಹು ಇ ಎಫ್ಗೆ ಸಮವಾಗಿದೆ. ಹಾಗಾದರೆ ಸರ್ವಸಮ್ಮತೆಯ ಆಧಾರದ ಮೇಲೆ ತ್ರಿಭುಜಗಳು ಒಂದರ ಮೇಲೊಂದು ಐಕ್ಯವಾದಲ್ಲಿ ಮಾತ್ರ ಅವು ಸರ್ವಸಮವಾಗಿರುತ್ತವೆ. ಹಾಗಾದರೆ ಇದನ್ನು ಈಗ ನಾವು ಚೆಕ್ ಮಾಡೋಣ. ಸೊ ತ್ರಿಭುಜ ಡಿಇ ಎಫ್ ಅನ್ನು ನಾವು ತ್ರಿಭುಜ ಎ ಬಿ ಸಿಯ ಮೇಲೆ ಇಟ್ಟಾಗ ಈ ಎರಡೂ ತ್ರಿಭುಜಗಳು ಒಂದರಲ್ಲೊಂದು ಐಕ್ಯವಾಗುತ್ತವೆ. ಹಾಗಾದರೆ ಇದರ ಪ್ರಕಾರ ಈ ಎರಡೂ ತ್ರಿಭುಜಗಳು ಸರ್ವಸಮ ತ್ರಿಭುಜಗಳಾಗಿವೆ. ಅಂದರೆ ಬಾಹು ಎ ಸಿ ಬಾಹು ಡಿಎಫ್ಗೆ ಅನುರೂಪವಾಗಿದೆ, ಹಾಗೆಯೇ ಬಾಹು ಎ ಬಿ ಬಾಹು ಡಿಇಗೆ ಅನುರೂಪವಾಗಿದೆ ಮತ್ತು ಬಾಹು ಬಿ ಸಿ ಬಾಹು ಇಎಫ್ಗೆ ಅನುರೂಪವಾಗಿದೆ. ಅಕಸ್ಮಾತ್ ನಾವಿಲ್ಲಿ ಬಾಹುಗಳನ್ನು ಚೇಂಜ್ ಮಾಡಿ ನೋಡಿದರೂ ಕೂಡ ನೋಡಿ, ಬಾಹುಗಳನ್ನು ನಾವು ಚೇಂಜ್ ಮಾಡಿದಾಗ ಈ ತ್ರಿಭುಜವನ್ನು ಮತ್ತೆ ನಾವು ಇದರ ಮೇಲೆ ಇಡೋಣ, ಇವು ಒಂದರ ಮೇಲೊಂದು ಐಕ್ಯವಾಗ್ತಾ ಇವೆ. ಹಾಗೆಯೇ ಈ ತ್ರಿಭುಜ ಎ ಬಿ ಸಿ ತ್ರಿಭುಜವನ್ನು ತೆಗೆದುಕೊಂಡು ನಾವು ಡಿಇ ಎಫ್ ಮೇಲೆ ಇಟ್ಟಾಗ್ಯೂ ಕೂಡ ಏನಾಗಬೇಕು, ಒಂದರ ಮೇಲೊಂದು ಐಕ್ಯವಾಗಬೇಕು. ಸೊ ಇಂತಹ ತ್ರಿಭುಜಗಳನ್ನು ನಾವು ಸರ್ವಸಮ ತ್ರಿಭುಜಗಳು ಅಂತ ಕರಿತೀವಿ. ಈ ಒಂದು ಸಿದ್ಧಾಂತವನ್ನು ಬಾ 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 ಸಿದ್ಧಾಂತ ಎಂದು ಕರೆಯುತ್ತೇವೆ. ಧನ್ಯವಾದಗಳು.